ನಮಸ್ತೆ. ಇವತ್ತು ಎಲ್ಲ ಸ್ನೇಹಿತರಿಗೂ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು. ಹಾಗೆ ನನ್ನ ಗಾರ್ಡನ್ನಲ್ಲಿ ಇದ್ದಿದ್ದ ಹಣ್ಣು ಹೂವಿನ ಸ್ವಲ್ಪ ಹಳೆಯದು ಇದೆ, ಕ್ಲಿಪ್ಪಿಂಗು ಹೊಸದು ಇದೆ, ಎರಡೂ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹೊಸಬ್ರು ಯಾರಾದರೂ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಮಗೆ ಸಬ್ಸ್ಕ್ರೈಬ್ ಕೌಂಟ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕು ಅನಿಸಿದರೆ ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ಗಣೇಶ ಗೌರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಹೋದ ವರ್ಷ ಚೆಂಡುವಿನ ಗಿಡಗಳು ಹಾಕಿದ್ದಲ್ಲ, ಅದು ಹೂವು ಲಾಸ್ಟಲ್ಲಿ ಎಷ್ಟು ಬಂದಿತ್ತು ಅನ್ನೋದು ಹಾಕ್ತಾಯಿದ್ದೀನಿ. ಲಾಸ್ಟ್ ಚೆಂಡುವಿನ ಗಿಡಗಳು ಇರೋದಲ್ಲ, ಹಳೇದದು, ಅದನ್ನು ಫೋಟೋಗಳು ತೆಗೆದಿದ್ನಲ್ಲ ಅದು ಹಾಕಿದ್ದೀನಿ. ದಾಸವಾಳನೂ ಇನ್ನೂ ಇದೆ ವೆರೈಟಿ, ಇವಾಗ ಸದ್ಯಕ್ಕೆ ಇಷ್ಟು ತೋರಿಸ್ತಾ ಇದ್ದೀನಿ. ಇನ್ನೂ ಬೇರೆ ಬೇರೆ ಹೂವು ಇದ್ದಾವೆ, ಎಲ್ಲನೂ ಹಾಕಕ್ಕೆ ಆಗ್ತಾಯಿಲ್ಲ. ಈ ವಿಡಿಯೋ ನೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ನನಗೆ ಹೇಳಿ ಕಮೆಂಟ್ ಸೆಕ್ಷನ್ನಲ್ಲಿ. ಇವತ್ತು ಎಲ್ಲರೂ ಬ್ಯುಸಿ ಇರ್ತೀರಿ ಅಂತ ಗೊತ್ತಾ, ಬಿಡುವು ಮಾಡ್ಕೊಂಡು ನನ್ನ ವಿಡಿಯೋ ನೋಡಿ. ಇಷ್ಟು ಹೂವುಗಳು ಇವಾಗ ಬೆಳೀತಾ ಇದ್ದೀನಿ. ಒಂದೊಂದು ಸೀಸನಲ್ಲಲ್ವಾ, ಆ ಸೀಸನ್ ಮಾತ್ರ ಬರುತ್ತೆ. ಈ ಚೆಂಡುವಿನ ಗಿಡಗಳೆಲ್ಲ ಹೋದ ವರ್ಷದ ಫೋಟೋಗಳಿವು. ಲಾಸ್ಟಲ್ಲಿ ಎಷ್ಟು ಹೂವು ಬಂತು ಅಂತ ಸುಮಾರು ಒಂದು 10 ಕೆಜಿ ಹೂವು ತೆಗೆದಿದ್ದೀನಿ ನಾನು ಹಬ್ಬಗಳಿಗೆ, ಅಲ್ಲಲ್ಲಲ್ಲಿ ಗಣೇಶ ಗೌರಿ ಆಮೇಲೆ ದೀಪಾವಳಿ ದಸರಾ ಮೂರಕ್ಕೂ ಹಾಕಿದ್ದೀನಿ. ದಸರಾ ದೀಪಾವಳಿಗೆ ನಮ್ಮ ಅಣ್ಣವ್ರ ಮನೆಗೂ ಸುಮಾರು ಒಂದು 4 ಕೆಜಿ ಹೂವು ನಾನು ತೊಗೊಂಡೋದೆ. ನಮಸ್ತೆ.